ಬೀರಾ ಹಿಡ್ಕಲ್ ಡ್ಯಾಂ ಬಳಿಯ ಹೊಸೂರು ಗ್ರಾಮದಲ್ಲಿನ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ 2023-24 ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ ಕಾರ್ಖಾನೆಯ ಆವರಣದಲ್ಲಿ ಜರುಗಿತು. ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ಉತ್ತಮ ಮಳೆಯಾಗಿದ್ದು ಈ ಹಂಗಾಮಿನಲ್ಲಿ 3.50 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನೂರಿಸುವ ಗುರಿ ಹೊಂದಿದೆ ಎಂದರು. 3,50,000 ಟನ್ ಅದರ ಸರ್ಕಾರ ಯಾವಾಗ ಚಾಲು ಮಾಡಕ್ಕೆ ಕೊಡ್ತೈತೆ ಅದ ನೋಡಿ ನಾವು ನಿದ್ದೆ ಮಾಡಬೇಕಾಗಿದೆ. ಯಾಕಂದ್ರೆ ಅದು ನವೆಂಬರ್ 15 ತನಕ ಚಾಲು ಮಾಡಬೇಡ ಅಂತಾರೆ ಅವ್ರು. ಅದನ್ನು ಲಘು ಚಾಲು ಮಾಡಿದಷ್ಟು ಚಲೋ. ಸಣ್ಣ ಕಾರ್ಖಾನೆ ಇವ ಅವಕಾಶ ನಮ್ಗೆ ಹೆಚ್ಚು ದಿವಸ ಕೃಷಿಂಗ್ ಮಾಡಿದ್ರೆ ಹೆಚ್ಚು ಚಲೋ ಆಗ್ತದೆ, ಕೃಷಿಂಗ್ ರೀಚ್ ಮಾಡೋಕ್ಕಾಗ್ತೈತಿ. ಅದಕ್ಕೆ ಸರ್ಕಾರ ನಾವು ವಿನಂತಿ ಮಾಡ್ಕೋದು, 15 ತನಕ ಅದು ಮಾಡಕ್ಕೆ ಕೊಟ್ಟರೆ ಹೆಚ್ಚು ಕಾಲಾವಕಾಶ ಸಿಗ್ತೈತಿ, ಹೆಚ್ಚಿನ ರೈತರಿಗೆ ಅನುಕೂಲ ಆಗ್ತದೆ. ಸಕ್ಕರೆನ ಒಂದು ನಮ್ದು ಎಲ್ಲ ಫಂಡ್ ಅದಕ್ಕೆ 6 crore ಹತ್ತಿತ್ತು. ಅದೆಲ್ಲ ನಾವು ಲೋನ್ ತಗೊಳಿಲ್ಲ, ಯಾಕಂದ್ರೆ ಇತ್ತಿನವಲ್ಲ ಮತ್ತು ಎಕ್ಸ್ಪಾನ್ಷನ್ಗೆ ಲೋನ್ ಸಿಗಂಗಿಲ್ಲ ಅಂತೇಳಿ ಅದನ್ನು ನಾವು ಲೋನ್ ಫಂಡೇ ಆ್ಯಡ್ ಮಾಡಿದ್ವಿ. ಅದು 8 MW ಉತ್ಪಾದನೆ ಕೆಪಾಸಿಟಿ ಅಂತ 8 MW ಪ್ರತಿದಿನ 8 MW ಉತ್ಪಾದನೆ ಆಗ್ತೈತಿ. 3.5 ತನಕ ನಮ್ಮ ಮಿಲ್ಲಿಗೆ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಆಗ್ತೈತಿ, 2.5 ಅದರದ್ದು ಉತ್ಪನ್ನ ಆಗಿತ್ತು. ಇಥಿನಾಲ್ಕ ಇನ್ನು ಹೋಗ್ಬೇಕಾಗೈತಿ. ಅದ 120 KLPD ಪರ್ಮಿಷನ್ ತೊಗೊಂಡ ಒಂದು 80 KLPD ಮೊದಲೇ ಹಂತದಲ್ಲಿ ಅಷ್ಟು ಬೇರೆ ಇಲ್ಲೇ ತರ್ತೇವಂತ. ಬಟ್ ನಮ್ಮ ಕೆಪಾಸಿಟಿ ಇರೋದ 3,000 ಅಂದರೆ 2,500 ಐತಿ, ನಾವು 3,000 ತನಕ ಹೊಡಿಬೋದು. ಈಗ ಎಲ್ಲರೂ ಕಬ್ಬು ಇಲ್ಲಿ ಕೊಡಕತ್ರೂ ನಮ್ಗೆ ಹೊಡೆಯಕಂಗಿಲ್ಲ ಸಣ್ಣ ಫ್ಯಾಕ್ಟ್ರಿಗಳಿಂದ. ಅದಕ್ಕೆ ಒಂದು ಸ್ವಲ್ಪ ನಮ್ಮದು ಲಘು ಇಲ್ಲ ಹಿಂಗೆ ಆಗ್ತಾವ ಅನ್ನೋ ದೃಷ್ಟಿಯಲ್ಲೇ ನಾವು ಆಡಳಿತ ಮಂಡಳಿಯವರ 2 ಹಂತನೇ ಈಗ ಬರೋ ಸೀಸನ್ಗೆ 4,000 ಕೃಷಿಂಗ್ ಮಾಡಬೇಕು ಅಂದರೆ ಇದಲ್ಲ ನೆಕ್ಸ್ಟ್ ಸೀಸನ್ 4,000 ಪ್ರತಿದಿನ ಹೊಡಿಬೇಕು. ಅದ್ರ ನಂತರ ಮತ್ತೊಂದು ವರ್ಷ ಟೈಮ್ ತೊಗೊಂಡು 5,000 ಕೃಷಿಂಗ್ ಕೆಪಾಸಿಟಿ 5,000 ಟನ್ ಪ್ರತಿದಿನ ಮಾಡಿ ಒಂದು 80 KLPD ನಾವು ಇಥೆನಾಲ್ ಮಾಡಬೇಕಾಗ್ತೈತಿ. ಅದಕ್ಕೊಂದು 70 crore ಇದಕ್ಕೊಂದು 150 crore ಅಂದಾಜು ಮಾಡಿದ್ರೆ ಅದ್ರೊಳಗೆ ಆಗ್ತೈತೆ. ಅವೆರಡೂ ಮಾಡಿದಂದ್ರೆ ಎಲ್ಲರೂ ಕೂಡಿ ಪೈಪೋಟಿ ಮಾಡೋಕೆ ನಮ್ಗೆ ಚಲೋ ಆಗ್ತೈತೆ, ಸಶಕ್ತ ಆಗ್ತೈತೆ. ಈಗೇನಾಗಿದ್ರಿ 2.5 ಕೆಪಾಸಿಟಿ 10,000-15,000 ಹೊಡೆಯೋರು ಕೂಡಿ ನಾವು ಪೈಪೋಟಿ ಮಾಡಬೇಕು. ಈಗ ನಮ್ಮ ತಾಕತ್ ಪ್ರೋತ್ಸಂಗಿಲ್ಲ ಅಂದ್ರೂ ರೈತರು ಇಲ್ಲ ನಮ್ಗೆ 3,000 ಕೊಟ್ಟರೆ ಕೊಡ್ತೀವಿ, ಈಗ ಇಲ್ಲ ನನ್ನ ಇನ್ನು ಊರ ಬಂದಿಟ್ಟರೆ ಎಲ್ಲ ನಮ್ಮ ಸಿಬ್ಬಂದಿಗಳು ಪಗಾರ ಕೊಡಬೇಕು, ನಾಲ್ಕು ತಾಲೂಕಾ ವ್ಯಾಪ್ತಿ ಹೊಂದಿರುವ ಕಾರ್ಖಾನೆಯು ಸದ್ಯ ಒಟ್ಟು 26,898 ಜನ ಸದಸ್ಯರನ್ನ ಹೊಂದಿದೆ ಎಂದರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ.